friends, welcome to All In One Mind Canada channel. This is Shivanand. Thanks for subscribing my channel and thanks for your loving support. Friends, ಅಲ್ಲಿ ಕೆಲವರು ಕಾಮೆಂಟ್ಸ್ ಗಳನ್ನು ಮಾಡಿ ಹೇಳ್ತಾ ಇದ್ರು. Facebook ಅಲ್ಲಿ ಅಪ್ಲೋಡ್ ಮಾಡಿರುವಂತ ಒಂದು ವಿಡಿಯೋಸ್ ಗಳನ್ನು ನಾವು ಯಾವ ರೀತಿ ಡೌನ್ಲೋಡ್ ಮಾಡಬಹುದು? ಅದಕ್ಕೆ ಯಾವದರ ಅಪ್ಲಿಕೇಶನ್ ಇದೆಯಾ ಅಥವಾ ಯಾವದರ ವೆಬ್ಸೈಟ್ ಇದೆಯಾ ಅಂತ ತಿಳಿಸ್ಕೊಡಿ ಅಂತ ನಾನು ಕಾಮೆಂಟ್ಸ್ ಮಾಡಿ ಹೇಳ್ತಾ ಇದ್ರು. ಸೋ ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿರುವಂತ ವಿಡಿಯೋಸ್ ಗಳನ್ನು ತುಂಬಾನೇ ಈಜಿಯಾಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಈ ವಿಡಿಯೋದಲ್ಲಿ ನನಗೆ ಆ ಒಂದು ವೆಬ್ಸೈಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ವೆಬ್ಸೈಟ್ ನ ಒಂದು ಹೆಲ್ಪ್ ಇಂದ ನಾವು ಫೇಸ್ಬುಕ್ ನ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ನಾವು ತುಂಬಾನೇ ಈಜಿಯಾಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಸೋ ಹಾಗಾದ್ರೆ ಫ್ರೆಂಡ್ಸ್, ಆ ವಿಡಿಯೋನ ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಆ ವೆಬ್ಸೈಟ್ ಯಾವುದು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಮರೆಯದೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ ಗಳ ಅಪ್ಡೇಟ್ ಗಾಗಿ ಬೆಲ್ ಐಕಾನ್ ಕೂಡ ಮರೆಯದೆ ಪ್ರೆಸ್ ಮಾಡಿ. ಸೋ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಅದಕ್ಕೆ ನಾವು ಫಸ್ಟ್ ಒಂದು ವೆಬ್ಸೈಟ್ ನಾವು ಯೂಸ್ ಮಾಡ್ಕೊಳ್ಬೇಕಾಗಿತ್ತು. ಈ ವೆಬ್ಸೈಟ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಅದ ಮೇಲೆ ನೀವು ಕ್ಲಿಕ್ ಮಾಡಿ ಈ ವೆಬ್ಸೈಟ್ ನೀವು ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ನಾವು ಫಸ್ಟ್ ಈ ವೆಬ್ಸೈಟ್ ನ ಓಪನ್ ಮಾಡಿದ ತಕ್ಷಣ ಇದರ ಇಂಟರ್ಫೇಸ್ ತುಂಬಾನೇ ಸಿಂಪಲ್ ಆಗಿರುತ್ತೆ, ನೀವು ಇಲ್ಲಿ ನೋಡಬಹುದು. ಫ್ರೆಂಡ್ಸ್, ಇಲ್ಲಿ ನಮಗೆ ನಾವು ಫೇಸ್ಬುಕ್ ಅಲ್ಲಿ ಇರುವಂತಹ ಒಂದು ವಿಡಿಯೋನ ನಾವು ಏನು ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಇರ್ತೀವೋ ಫಸ್ಟ್ ನಾವು ಈ ಫೇಸ್ಬುಕ್ ಅಲ್ಲಿ ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡೋದು ನನಗೆ ಫಸ್ಟ್ ಫೇಸ್ಬುಕ್ ಅಲ್ಲಿ ಹೋಗ್ತಾ ಇದ್ದೀನಿ. ಫೇಸ್ಬುಕ್ ಅಲ್ಲಿ ಹೋದ ತಕ್ಷಣ ಇಲ್ಲಿ ನಾವು ಯಾವ ವಿಡಿಯೋನ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಇರ್ತೀವೋ ಆ ವಿಡಿಯೋದ ಲಿಂಕ್ ನ ನಾವು ಫಸ್ಟ್ ಕಾಪಿನ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಯಾವ್ದಾದ್ರು ಒಂದು ವಿಡಿಯೋದ ಲಿಂಕ್ ನಾನು ಇಲ್ಲಿ ಕಾಪಿನ ಮಾಡ್ಕೊಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡೋದು, ಇಲ್ಲಿ ಮೇಲೆ ಕಾಣಿಸಿದಂತ ತ್ರೀ ಡಾಟ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ನಮಗೆ ಕಾಪಿ ಲಿಂಕ್ ಅನ್ನೋ ಒಂದು ಆಪ್ಷನ್ ಬರ್ತಾ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಆ ವಿಡಿಯೋದ ಲಿಂಕ್ ಏನಿದೆ ಅದು ನಮಗೆ ಕಾಪಿ ಆಗಿದೆ. ಫ್ರೆಂಡ್ಸ್, ಈಗ ನಾವು ಮತ್ತೆ ಆ ವೆಬ್ಸೈಟ್ ಒಳಗಡೆ ಹೋಗಬೇಕಾಗುತ್ತೆ. ನೀವು ನೋಡೋದು, ಈ ವೆಬ್ಸೈಟ್ ಒಳಗಡೆ ಹೋದ ತಕ್ಷಣ ಇಲ್ಲಿ ಆ ಲಿಂಕ್ ನ ನಾವು ಇಲ್ಲಿ ಪೇಸ್ಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾವು ಈ ಲಿಂಕ್ ನ ಮತ್ತೆ ಪೇಸ್ಟ್ ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾವು ಈ ಲಿಂಕ್ ನ ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಕಾಣಿಸುತ್ತೆ ಅದು ಡೌನ್ಲೋಡ್ ಅಂತ ಹೇಳಿ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ನೋಡಬಹುದು. ಮತ್ತೆ ನಮಗೆ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಈ ಒಂದು ಪೇಜ್ ಅಲ್ಲಿ ನೀವು ನೋಡಬಹುದು ಡೌನ್ಲೋಡ್ ಇನ್ ಹೆಚ್ ಡಿ ಕ್ವಾಲಿಟಿ ಅಂತ ಕೇಳ್ತಾ ಇದೆ, ಮತ್ತೆ ಡೌನ್ಲೋಡ್ ಇನ್ ನಾರ್ಮಲ್ ಕ್ವಾಲಿಟಿ ಅಂತ ಇದೆ. ಇದ್ರಲ್ಲಿ ನಿಮಗೆ ಹೆಚ್ ಡಿ ಕ್ಲಾರಿಟಿಲಿ ನೀವು ಏನಾದ್ರೆ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಇಲ್ಲಿ ಹೆಚ್ ಡಿ ಅಂತ ಏನಾದ್ರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗಿತ್ತು. ನಾರ್ಮಲ್ ಅಲ್ಲಿ ನೀವು ಏನಾದ್ರೂ ಡೌನ್ಲೋಡ್ ಮಾಡ್ಕೊಳ್ಬೇಕಂತಿದ್ರೆ ನಾರ್ಮಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅಥವಾ ನೀವು ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಕನ್ವರ್ಟ್ ಟು ಎಂ ಪಿ ತ್ರೀ ಅಂತ. ನಿಮಗೆ ಇದು ವಿಡಿಯೋ ಬೇಕಾಗಿಲ್ಲ, ನಿಮಗೆ ಬರೀ ಇದು ಎಂ ಪಿ ತ್ರೀ ಅಲ್ಲಿ ಬೇಕಾಗಿದ್ರು ಕೂಡ ನೀವು ಇದನ್ನ ತುಂಬಾನೇ ಈಸಿಯಾಗಿ ನೀವು ಕನ್ವರ್ಟ್ ನ ಕೂಡ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಡೌನ್ಲೋಡ್ ಇನ್ ನಾರ್ಮಲ್ ಕ್ವಾಲಿಟಿ ಅಂತ ಏನಿದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅದನ್ನ ಹೆಚ್ ಡಿ ಲಿ ಬೇಕಾದ್ರೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಅದನ್ನ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಮಗೆ ಇಲ್ಲಿ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆ ವಿಡಿಯೋ ನಮಗೆ ಪ್ಲೇ ಆಗೋದಕ್ಕೆ ಶುರು ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಆ ವಿಡಿಯೋ ಪ್ಲೇ ಆಗೋದಕ್ಕೆ ಇಲ್ಲಿ ಶುರು ಆದ ತಕ್ಷಣ ಮತ್ತೆ ಇಲ್ಲಿ ತ್ರೀ ಡಾಟ್ಸ್ ಏನು ಕಾಣಿಸ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಡೌನ್ಲೋಡ್ ಅನ್ನೋಂಥ ಒಂದು ಆಪ್ಷನ್ ತೋರಿಸ್ತದೆ. ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಯಾವ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಇದ್ರೆ ಆ ವಿಡಿಯೋ ನಿಮಗೆ ಇಲ್ಲಿ ಡೌನ್ಲೋಡ್ ಆಗೋದಕ್ಕೆ ಶುರು ಆಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡೋದು ಈ ವಿಡಿಯೋ ನಿಮಗೆ ಡೌನ್ಲೋಡ್ ಆಗ್ತದೆ. ಈ ವಿಡಿಯೋದ ಒಂದು ಸೈಜ್ ಬಂದ್ಬಿಟ್ಟು ನಿಮಗೆ 26 MB ಒಂದು ವಿಡಿಯೋ ಆಗಿದೆ. ಹಾಗಾಗಿ ತುಂಬಾನೇ ಈಸಿಯಾಗಿ ಫ್ರೆಂಡ್ಸ್ ನೀವು ಈ ರೀತಿಯಾಗಿ ಈ ವೆಬ್ಸೈಟ್ ನ ಮುಖಾಂತರ ನೀವು ಫೇಸ್ಬುಕ್ ಅಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು, ಮತ್ತೆ ಅದನ್ನು ನೀವು ಯಾರಿಗೆ ಬೇಕಾದ್ರೂ ಅದನ್ನು ಶೇರ್ ನ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಹಾಗಾದ್ರೆ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತಂದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ಮತ್ತೆ ಈ ವಿಡಿಯೋದಲ್ಲಿ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಅದು ಕೂಡ ನನಗೆ ಕಮೆಂಟ್ಸ್ ಮಾಡಿ ಕೇಳ್ಬೋದು. ಹಾಗೆ ನೋಡ್ತೀವಿ ಈ ವಿಡಿಯೋನ ನೀವು ಯಾರು ಹೊಸದಾಗಿ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ನ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಈ ಬೆಲ್ ಐಕಾನ್ ಕೂಡ ಮರೆಯದೆ ಪ್ರೆಸ್ ಮಾಡಿ. ಬೆಲ್ ಐಕಾನ್ ನೀವು ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳ ಲಿಂಕ್ ನಿಮಗೆ ಸಿಗುತ್ತೆ. ಆಮೇಲೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತುಂಬಾನೇ ಈಸಿ ಆ ವಿಡಿಯೋನ ಕೂಡ ನೀವು ವಾಚ್ ನ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಬೆಸ್ಟ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಜೊತೆ ಮೀಟ್ ಆಗೋಣ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ.